ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ನಡುವೆ ಇನ್ನೂ ಬರೀತಾ ಇರೋ ಹಿರಿಯ ಬರಹಗಾರರಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಒಬ್ಬರು. ಲಕ್ಷ್ಮಣರಾವ್ ಅವರನ್ನು ಪ್ರೇಮ ಕವಿ, ತುಂಟ ಕವಿ ಹೀಗೆಲ್ಲ ನಾವು ಕರೀತೇವೆ. ಮೂಲತಃ ಲಕ್ಷ್ಮಣರಾಯರು ಕವಿಗಳು, ಆದರೆ ಅವರು ಗದ್ಯದಲ್ಲೂ ಸಹ ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಲಕ್ಷ್ಮಣರಾಯರ ಗದ್ಯಗಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಎಲ್ಲೋ ಭಾಷಾ ಆಡಂಬರಕ್ಕೆ ಹೋಗಲ್ಲ, ಹೇಳಬೇಕಾದದ್ದನ್ನು ನೇರವಾಗಿ ಹೇಳ್ತಾರೆ, ಸರಳವಾಗಿ ಹೇಳ್ತಾರೆ, ಪೂರ್ವಗ್ರಹ ಪೀಡಿತರಾಗಿ ಹೇಳೋದಿಲ್ಲ. ಇದು ನನ್ನ ಧೋರಣೆ, ನಾನು ಹೇಳಿದಂತೆ ನೀವು ಕೇಳಬೇಕು, ಇದೇ ಸರಿಯಾದದ್ದು, ಈ ರೀತಿಯಾದ ಧ್ವನಿ ಎಲ್ಲೂ ಕಂಡುಬರೋದಿಲ್ಲ. ತಮಗೆ ಅನಿಸಿದ್ದನ್ನು ಬಹಳ ಸರಳವಾಗಿ, ಆಪ್ತವಾಗಿ ಹೇಳೋದು ಇವರ ಒಂದು ವಿಶೇಷತೆ. ಇವರು ತಮ್ಮ ಜೀವಮಾನದಲ್ಲಿ ಅನೇಕ ಜನರ ಸಂಪರ್ಕಕ್ಕೆ ಬಂದಿದ್ದಾರೆ. ಕೆಲವರ ಮೇಲೆ ಇವರು ಪ್ರಭಾವವನ್ನು ಬೀರಿದರೆ ಇನ್ನೂ ಹಲವರು ಇವರ ಮೇಲೆ ಪ್ರಭಾವವನ್ನು ಬೀರಿರುವುದುಂಟು. ಇದೆಲ್ಲವೂ ಅವರ ಕವನಗಳಲ್ಲಿ, ಗದ್ಯ ಬರಹಗಳಲ್ಲಿ ಕಂಡುಬರುತ್ತೆ. ಈ ಎಲ್ಲ ಗದ್ಯ ಬರಹಗಳನ್ನು ಸೇರಿಸಿ ಒಂದು ಸಮಗ್ರ ಪುಸ್ತಕವನ್ನು ಈಗ ಪ್ರಕಟಿಸಿದ್ದಾರೆ. ಇದು ಸಮಗ್ರ ಗದ್ಯ ಬರಹಗಳ ಪುಸ್ತಕ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದಂಥ ಎಲ್ಲ ಗದ್ಯ ಬರಹಗಳ ಒಂದು ಸಂಗ್ರಹ. ಇದು ಸುಮಾರು 400 ಪುಟಗಳಷ್ಟು ಬೃಹತ್ತಾಗಿದೆ. ಈ ಒಂದು ಪುಸ್ತಕದಲ್ಲಿ ಹಲವು ಭಾಗಗಳಾಗಿ ತಮ್ಮ ಲೇಖನಗಳನ್ನು ವಿಂಗಡಿಸ್ತಾರೆ. ವಿಚಾರ, ತಮಗೆ ಅನಿಸಿದ್ದನ್ನು ನೇರವಾಗಿ ಹೇಳುವ ಲೇಖನಗಳು ಮೊದಲ ಭಾಗದಲ್ಲಿ, ಎರಡನೇ ಭಾಗದಲ್ಲಿ ವಿನೋದ ಪ್ರಕರಣಗಳು, ಏನು ನಡೀತೋ ಅವರ ಬದುಕಲ್ಲಿ, ಪತ್ರೊಡೆ ಪ್ರಕರಣ, ಎಲ್ಲರಂಥವಳಲ್ಲ ನನ್ನ ಹೆಂಡತಿ, ಹೀಗೆ ಲಘುವಾಗಿ ಬರ್ಕೊಂಡು ಹೋಗ್ತಾರೆ. ಮೂರನೇ ಭಾಗದಲ್ಲಿ ವಿಮರ್ಶೆ, ತೆಲುಗಿನ ದಿಗಂಬರ ಕವಿಗಳು ಹೇಗೆ, ನಿತ್ಯೋತ್ಸವ ಹೇಗೆ, ಹಾಗೆಯೇ ದಾಂಪತ್ಯ ಗೀತ ಮತ್ತು ಪಂಚಭೂತಗಳು, ಆ ಕಾವ್ಯಗಳು ಹೇಗಿದೆ, ತಮ್ಮ ವಿಮರ್ಶೆಗಳನ್ನು ಬರೀತಾ ಹೋಗ್ತಾರೆ ತಮಗೆ ಇಷ್ಟವಾದ ಕೃತಿಗಳ ಜೊತೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ನಾಲ್ಕನೇ ಭಾಗ. ಇದು ವಿಶೇಷವಾದದ್ದು, ಯಾಕೆಂದರೆ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಅನೇಕ ಮಹನೀಯರ ಜೊತೆ ಓಡಾಡಿದ್ದಾರೆ. ಹಾಗಾಗಿ ತಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ಬರೀತಾರೆ ಈ ನಾಲ್ಕನೇ ಭಾಗದಲ್ಲಿ. ಕೆ ಎಸ್ ನರಸಿಂಹಸ್ವಾಮಿ, ಟುನ್ಟುನ್ ಹಿಂದಿ ಚಿತ್ರತಾರೆ ಟುನ್ಟುನ್ ಅವರ ಬಗ್ಗೆ, ಹಾಗೆಯೇ ಜೀವ ಕೊರಳಿನ ಗೆಳೆಯ ಬಾಲು, ಹೀಗೆ ಅನೇಕ ಮಹನೀಯರ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಬರೀತಾ ಹೋಗ್ತಾರೆ. ಹಾಗಾಗಿ ಲಕ್ಷ್ಮಣರಾಯರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗಾದರೂ ಈ ಒಂದು ಪುಸ್ತಕ ನೆರವಾಗುತ್ತೆ. ಹಾಗೆಯೇ ಕನ್ನಡ ಸಾಹಿತ್ಯದ ವಿವಿಧ ಆಯಾಮಗಳ ಪರಿಚಯವೂ ನಮಗೆ ಆಗುತ್ತೆ. ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ ಬಿ ಆರ್ ಲಕ್ಷ್ಮಣರಾವ್. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ನಾವೆಲ್ಲ ಓದಬಹುದಾದಂಥ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪುಷ್ಪ ಎಂ ಆರ್. ನಾನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಸೊಳ್ಳೆಪುರದಿಂದ ಬಂದಿದ್ದೀನಿ. ನಾನು ಮೈಸೂರು ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದು, ಮೈಸೂರಿನಲ್ಲೇ ಇದ್ದೇನೆ. ನನ್ನ ಹವ್ಯಾಸ ಟಿವಿ ನೋಡೋದು, ಬುಕ್ಸ್ ಓದೋದು ಮತ್ತು ಸಂಗೀತ ಕೇಳೋದು. ಪುಷ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನನ್ನ ನಮಸ್ಕಾರಗಳು. ನನ್ನ ಹೆಸರು ಭಾಗ್ಯ, ದಾವಣಗೆರೆ ಡಿಸ್ಟಿಕ್ ಕಾರಿಗನೂರು, ತುಮಕೂರು ದಾಸರಹಳ್ಳಿ ವಾಸವಾಗಿದ್ದೇವೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಣೆ ಮಾಡುವುದು ಹಾಗೂ ಪುಸ್ತಕಗಳನ್ನು ಓದುವುದು. ಭಾಗ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಮ್ಯಾ ಅಂತ. ನಾನು ಬೆಂಗಳೂರಿನ ನಂದಿಯಲ್ಲಿ ಅವ್ರ ಬಡಾವಣೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಬಿಡುವಿನ ಸಮಯದಲ್ಲಿ ಸಂಗೀತವನ್ನು ಕೇಳೋದು, ಸ್ವಲ್ಪ ಕರಕುಶಲ ವಸ್ತುಗಳನ್ನ ಮಾಡೋದು ಅಷ್ಟೇ. ರಮ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ವಜ್ರ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ದೇವರಿಂದ ಫೋನ್,
ಕೊಡಗು ಗಣೇಶ್ ಬರೆದಿರುವಂತಹ ಪುಸ್ತಕ ನಮ್ಮ ಮೊದಲ ಪ್ರಶ್ನೆ. ಈಗ ಬಂತು ಪ್ರಶ್ನೆಯನ್ನು ನೋಡು. ಗುರುಗ್ರಹದ ಸುತ್ತಲೂ ಮೊದಲ ಬಾರಿಗೆ ಪ್ರದಕ್ಷಿಣೆಯನ್ನು ಹಾಕಿದ ಬಾಹ್ಯಾಕಾಶ ನೌಕೆಯ ಹೆಸರು ಏನು? ಆಯ್ಕೆಗಳನ್ನು ನೋಡೋಣ. ಗ್ಯಾಲಿಲಿಯೋ, ನ್ಯೂ ಹೊರೈಸನ್, ಹಯಾಬೂಸಾ, ಮೆಸೆಂಜರ್. ಮೊದಲಿಗೆ ಭಾಗ್ಯ, ಆನಂತರ ರಮ್ಯ. ಗ್ಯಾಲಿಲಿಯೋ. ಗ್ಯಾಲಿಲಿಯೋ ಆಯ್ಕೆ ಒಂದು. ರಮ್ಯ? ಮೆಸೆಂಜರ್. ಮೆಸೆಂಜರ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ ನಾಲ್ಕು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗ್ಯಾಲಿಲಿಯೋ ಆಗಿತ್ತು. ಭಾಗ್ಯ ಈ ಉತ್ತರವನ್ನು ಕೊಟ್ಟಿದ್ದಾರೆ. ದೇವರಿಂದ ಫೋನ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ ಗ್ಯಾಲಿಲಿಯೋ ಅನ್ನೋದು ಅಮೇರಿಕ ದೇಶ ಸಿದ್ಧಪಡಿಸಿದಂತಹ ಒಂದು ರೋಬೋಟಿಕ್ ನೌಕೆ. ಇದು ಗುರುಗ್ರಹ ಮತ್ತು ಅದರ ಉಪಗ್ರಹಗಳು ಏನಿದೆ, ವಿಶೇಷವಾಗಿ ಗ್ಯಾಸ್ಪರ ಮತ್ತು ಇಡ ಇವೆರಡು ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರುವಿನ ನಡುವೆ ಇರೋದು, ಇವೆಲ್ಲವನ್ನು ಅಧ್ಯಯನ ಮಾಡೋದಕ್ಕೆ ಈ ಒಂದು ನೌಕೆಯನ್ನು ಕಳಿಸ್ತಾರೆ. ಅಕ್ಟೋಬರ್ 18, 1989 2003 ಇದರ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ಆಗ ಈ ಒಂದು ನೌಕೆ ತನಗೆ ತಾನೇ ಒಂದು ರೀತಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂತೀವಲ್ವ, ಹಾಗೆ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳೋದಕ್ಕೆ ಒಂದು ಆಣತಿಯನ್ನು ಭೂಮಿಯಿಂದ ಕಳಿಸ್ತಾರೆ. ಈ ಒಂದು ನೌಕೆ ಸಂಪೂರ್ಣ ನಾಶವಾಗುತ್ತೆ. ಮುಂದಿನ ಪುಸ್ತಕ. ಬೆಂಗಳೂರಿಗೆ ಬಂದಾಗ ನಮ್ಮನೆಗೂ ಬನ್ನಿ ಅಂತ ಕರೀತಾ ಇದ್ದಾರೆ ಎಚ್ ಶಾಂತರಾಜ ಐತಾಳ ಅವರು. ನಮ್ಮ ಪ್ರಶ್ನೆ. ಸಿಂಹಬಾಲದ ಸಿಂಗಳೀಕ ಭಾರತದ ಯಾವ ಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಂಡುಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ. ಮೊದಲಿಗೆ ರಮ್ಯ, ಆನಂತರ ಭಾಗ್ಯ. ದಕ್ಷಿಣ ಭಾರತ. ದಕ್ಷಿಣ ಭಾರತ ಆಯ್ಕೆ ಎರಡು. ಪಶ್ಚಿಮ ಭಾರತ. ಪಶ್ಚಿಮ ಭಾರತ ಆಯ್ಕೆ ನಾಲ್ಕು. ಉತ್ತರವನ್ನು ನೋಡೋಣ. ದಕ್ಷಿಣ ಭಾರತ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ರಮ್ಯ ಅವರು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬಂದಾಗ ನಮ್ಮನೆಗೂ ಬನ್ನಿ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಕರ್ನಾಟಕ, ಕೇರಳ, ತಮಿಳುನಾಡಿನ ಕಾಡುಗಳಲ್ಲಿ ಕಂಡುಬರುತ್ತೆ ಈ ಸಿಂಗಳೀಕ. ತುಂಬ ನಾಚಿಕೆ ಸ್ವಭಾವ ಮತ್ತು ಬಹಳ ಗಂಭೀರವಾಗಿರುತ್ತೆ. ಮನುಷ್ಯರನ್ನು ಕಂಡರೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ದೂರ ದೂರವೇ ಇರುತ್ತೆ. ಮನುಷ್ಯರ ಸಂಪರ್ಕಕ್ಕೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಇದು ವಿಶೇಷವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಅದರ ಬುಡದಲ್ಲೂ ಇಲ್ಲ, ತುದಿಯಲ್ಲೂ ಇಲ್ಲ, ಮಧ್ಯಭಾಗ ಏನಿದೆ ಆ ಭಾಗದಲ್ಲಿ ಮಾತ್ರ ವಿಶೇಷವಾಗಿ ಕಂಡುಬರುತ್ತೆ. ಯಾಕೆ ಅಂದರೆ ಬಹುಶಃ ಅದಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳು ಮಧ್ಯಭಾಗದಲ್ಲಿ ಸಿಗ್ತಾ ಇರಬೇಕು ಅಂತ ಕಾಣುತ್ತೆ, ಅಲ್ಲಿ ಕಂಡುಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಶಿರಸಿ, ಕುಮಟಾ, ಕುದುರೆಮುಖ, ಕೊಲ್ಲೂರು, ಆಗುಂಬೆ ಇತ್ಯಾದಿ ಕಡೆ ಕಂಡುಬರುತ್ತೆ. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ, ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ನಿಂದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುವ ಯೋಜನೆಯ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಆಪರೇಷನ್ ವಿಜಯ್, ಆಪರೇಷನ್ ಸುಜಯ್, ಆಪರೇಷನ್ ಅಜಯ್, ಆಪರೇಷನ್ ಅಭಯ. ಮೊದಲಿಗೆ ಪುಷ್ಪ, ಆನಂತರ ಭಾಗ್ಯ. ಆಪರೇಷನ್ ವಿಜಯ್. ಆಪರೇಷನ್ ವಿಜಯ ಆಯ್ಕೆ ಒಂದು. ಆಯ್ಕೆ ಒಂದು ಅಂತ ಹೇಳ್ತಾ ಇದ್ದಾರೆ. ಭಾಗ್ಯ ಅವರೇ. ಆಪರೇಷನ್ ಸಂಜಯ್. ಆಪರೇಷನ್ ಸಂಜಯ್. ಸಜಯ್. ಸುಜಯ್. ಸುಜಯ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆಪರೇಷನ್ ಅಜಯ್ ಆಗಿತ್ತು. 18,000 ಭಾರತೀಯರನ್ನು ಗಾಜಾ ಪ್ರದೇಶದಿಂದ ಹಮಾಸ್ ಉಗ್ರರು ಏನು ಆಕ್ರಮಣ ಮಾಡ್ತಾ ಇದ್ದಾರೆ ಆ ಒಂದು ಪ್ರದೇಶದಿಂದ 18,000 ಭಾರತೀಯರನ್ನು ಭಾರತಕ್ಕೆ ವಿಮಾನದ ಮೂಲಕ ಕರೆತರುವ ಒಂದು ಯೋಜನೆ ಇದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಶ್ರೀ ರಾಮಲೀಲಾ ದರ್ಶನಂ, ಇದು ಯಕ್ಷಗಾನದ ಮಹಾಕಾವ್ಯ, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. ವಿಶ್ವಕಪ್ ಪುರುಷರ ಕ್ರಿಕೆಟ್ 2023 ಪಂದ್ಯಗಳು ಒಟ್ಟು ಎಷ್ಟು ಸ್ಟೇಡಿಯಂಗಳಲ್ಲಿ ನಡೆಯಲಿವೆ? ಆಯ್ಕೆಗಳನ್ನು ನೋಡೋಣ. 15 ಸ್ಟೇಡಿಯಂಗಳು,
12 ಸ್ಟೇಡಿಯಂಗಳು 8 ಸ್ಟೇಡಿಯಂಗಳು 10 ಸ್ಟೇಡಿಯಂಗಳು ಮೊದಲಿಗೆ ರಮ್ಯಾ ಆನಂತರ ಭಾಗ್ಯ 10 ಅಂತ ಹೇಳ್ತಾ ಇದ್ದಾರೆ ಆಯ್ಕೆ 4 8 8 ಅಂತ ಹೇಳ್ತಾ ಇದ್ದಾರೆ ಆಯ್ಕೆ 3 ಉತ್ತರವನ್ನ ನೋಡೋಣ ಸರಿಯಾದ ಉತ್ತರ 10 ಸ್ಟೇಡಿಯಂಗಳು ಆಗಿತ್ತು ಈ ಉತ್ತರವನ್ನ ಕೊಟ್ಟಿದ್ದಾರೆ ರಮ್ಯಾ ಅವರು ಅವರಿಗೆ ಶ್ರೀ ರಾಮಲೀಲಾ ದರ್ಶನಂ ಎನ್ನುವ ಈ ಒಂದು ಮಹಾಕಾವ್ಯದ ಕೃತಿಯನ್ನ ಕೊಟ್ಟಿದ್ದೇನೆ ಧರ್ಮಶಾಲಾದಿಂದ ಬೆಂಗಳೂರಿನವರೆಗೆ ಅಂದರೆ ಉತ್ತರ ಭಾಗದಲ್ಲಿ ಧರ್ಮಶಾಲಾ ಅಲ್ಲಿಂದ ಆರಂಭವಾಗಿ ದಕ್ಷಿಣದ ಕೊನೆಯಲ್ಲಿ ಇರತಕ್ಕಂತ ಬೆಂಗಳೂರಿನವರೆಗೆ ಈ 10 ಸ್ಟೇಡಿಯಂಗಳು ಹರಡಿವೆ ಅಹಮದಾಬಾದ್ ಬೆಂಗಳೂರು ಚೆನ್ನೈ ದಿಲ್ಲಿ ಧರ್ಮಶಾಲಾ ಕೋಲ್ಕತ್ತಾ ಲಕ್ನೋ ಮುಂಬೈ ಪುಣೆ ಹಾಗೂ ಹೈದರಾಬಾದ್ ಈ 10 ಸ್ಟೇಡಿಯಂಗಳಲ್ಲಿ ನಡೆಯತಾ ಇವೆ ಕ್ರಿಕೆಟ್ ಪಂದ್ಯಗಳು ಬೆವರಹನಿಗಳು ಜೀವನದ ಸತ್ಯ ಘಟನೆಗಳ ಬೆವರಹನಿಗಳು ಕೆ ಮಲ್ಲಿನಾಥ್ ನಿವೃತ್ತ ಅಧಿಕಾರಿಗಳು ಬರೆದಿರುವಂತ ಒಂದು ಪುಸ್ತಕ ಪ್ರಶ್ನೆ ಬಿಟ್ ಅಕ್ಷರಗಳನ್ನು ತುಂಬಿ ಸಂ ನೆ ಮ ಆ ವೃ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಉತ್ತರವನ್ನು ನೋಡೋಣ ಸಂಶೋಧನೆ ಮತ್ತು ಅಭಿವೃದ್ಧಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಅಂಗ್ ಕಿತಾಬ್ ಜಿಂದಾಬಾದ್ ಎಚ್ ಡುಂಡಿರಾಜ್ ಅವರು ಬರೆದಿರುವಂಥ ಲಘು ದಾಟಿಯ ಲೇಖನಗಳ ಕೃತಿ ಅಂಗ್ ಕಿತಾಬ್ ಜಿಂದಾಬಾದ್ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿದೆ 54 + 40 78 - 18 23 × 12 150 / 5 ಮೊದಲಿಗೆ ರಮ್ಯಾ ಆನಂತರ ಭಾಗ್ಯ ಬಜರುತ್ತಿದ್ದಾರೆ ರಮ್ಯಾ ಅಂತಿಮ ಉತ್ತರ 470 470 ಹೇಳಿ ಭಾಗ್ಯ 435 435 ಹೇಳಿ ಪುಷ್ಪ 460 460 ಹೌದಾ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ 94 60 276 30 ಎಲ್ಲವನ್ನ ಕೂಡಿದರೆ 460 ಬಂದಿದೆ ಈ ಉತ್ತರವನ್ನು ಕೊಟ್ಟಿದ್ದಾರೆ ಪುಷ್ಪ ಅವರು ಅವರಿಗೆ ಅಂಗ್ ಕಿತಾಬ್ ಜಿಂದಾಬಾದ್ ಎನ್ನುವ ಈ ಸೊಗಸಾದ ಪುಸ್ತಕವನ್ನು ಕೊಟ್ಟಿದ್ದೇನೆ ಮುಂದೆ ನಾವು ಕೊಡ್ತಾ ಇದ್ದೇವೆ ದಲಿತ ಕೋಟ್ಯಧಿಪತಿಗಳು ಮಿಲಿಂದ ಖಂಡೇಕರ್ ಬರೆದಂಥ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಯು ಶ್ರೀಧರ್ ಅವರು ಪ್ರಶ್ನೆ ಈ ಕ್ರಿಕೆಟ್ ಆಟಗಾರನನ್ನು ಗುರುತಿಸಿ ಚಿತ್ರವನ್ನು ನೋಡೋಣ
ಆಯ್ಕೆಗಳನ್ನು ನೋಡೋಣ. ಲಿಯಾಮ್ ಲಿವಿಂಗ್ಸ್ಟೋನ್, ಜೋ ರೂಟ್, ರೀಸ್ ತೋಪ್ಲೆ. ಹೇಳಿಮ್ಮ, ಜೋ ರೂಟ್ ಸೆಕೆಂಡ್ ಒನ್ ಸರ್. ಎರಡನೇದು ಜೋ ರೂಟ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ ನಾಲ್ಕು, ಜೋಸ್ ಬಟ್ಲರ್. ಹೇಳಿ ರಮ್ಯಾ. ಜೋಸ್ ಬಟ್ಲರ್. ಜೋಸ್ ಬಟ್ಲರ್ ಆಯ್ಕೆ ನಾಲ್ಕು. ಉತ್ತರವನ್ನು ನೋಡೋಣ. ಜೋಸ್ ಬಟ್ಲರ್ ಉತ್ತರ ಸರಿಯಾಗಿದೆ. ದಲಿತ ಕೋಟ್ಯಧಿಪತಿಗಳು ಈ ಅಪರೂಪದ ಪುಸ್ತಕವನ್ನು ಕೊಟ್ಟಿದ್ದೇನೆ ರಮ್ಯಾ ಅವರಿಗೆ. ಇಂಗ್ಲೆಂಡಿನ ಕ್ಯಾಪ್ಟನ್ ಆಗಿದ್ದಾರೆ ಜೋಸ್ ಬಟ್ಲರ್ ಅವರು. ಮುಂದಿನ ಪುಸ್ತಕ ಜೀವನ ಮೈತ್ರಿ, ಡಾಕ್ಟರ್ ಎನ್ ಮುರಳೀಧರ್ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರಿ ಕ ನಿ ಬ ದ ದು ಲ ಯ. ಉತ್ತರವನ್ನು ನೋಡೋಣ. ಕಾದು ಬಾಯಾರಿದ ನೆಲ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಜೀವನ ಮೈತ್ರಿ ಕೃತಿ ನನ್ನಲ್ಲೇ ಉಳಿದಿದೆ. ಮೂರು ಪುಸ್ತಕಗಳನ್ನು ಕೊಡೋಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು, ಒಂದು ಕೆಲಸದಲ್ಲಿ ಪರಿಣತಿ ಇಲ್ಲದಿರುವುದು. ಸ್ವಪ್ನ ಮೊದಲ ಸಂವತ್ಸರದ ಹೆಸರು. ಬಜ್ಜರ್ ಹೊತ್ತಿದ್ದಾರೆ ಭಾಗ್ಯ ಅವರು. ಅಪರಿಣಿತ ಉತ್ತರ. ಅಪರಿಣಿತ. ಅಪರಿಣಿತ. ಪುಷ್ಪ ಅಪರಿಣಿತ. ರಮ್ಯ, ಒಂದೂ ಕೆಲಸದಲ್ಲಿ ಪರಿಣತಿ ಇಲ್ಲದಿರುವುದು ಅಂದರೆ ಹೆಚ್ಚು ಅರ್ಥವತ್ತಾಗಿರುತ್ತೆ. ಯಾವ ಕೆಲಸದಲ್ಲೂ ಅವನಿಗೆ ಪರಿಣತಿ ಇಲ್ಲ. ಹೇಳ್ತೀರಾ ಭಾಗ್ಯವರೇ? ಅಪರಿಣಿತ. ಪುಷ್ಪ ಕೆಲಸದಲ್ಲಿ ಅಜಾಗರೂಕ. ಅಜಾಗರೂಕ ನಿಷ್ಪ್ರಯೋಗ. ರಮ್ಯಾ ಏನಾದರೂ ಹೊಳಿತಾ? ಒಂದು ಉತ್ತರ ಅನನುಭವ ಅನ್ನೋದಾಗಿತ್ತು. ಎರಡನೇದಕ್ಕೆ ಪುಷ್ಪ ಅವರು ಕನಸು. ಹೇಳಿಮ್ಮ. ಕನಸು. ಕನಸು. ಭಾಗ್ಯ ಕನಸು ಸರ್. ಕನಸು. ಉತ್ತರವನ್ನು ನೋಡೋಣ. ಕನಸು ಸರಿಯಾಗಿದೆ. ಮೂರು ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಪುಷ್ಪ ಬಜರ್ ಒತ್ತಿದ್ದಾರೆ. ಮೂರು ಉತ್ತರ, ಮೊದಲ ಸಂವತ್ಸರದ ಹೆಸರು. ಅಭಯ. ಅಭಯ. ಅಭಯ ಸಂವತ್ಸರ ಅಂದ್ರೆ ಏನು? ವರ್ಷದ ಹೆಸರು. ಭಾಗ್ಯ ರಮ್ಯ, ನಮ್ಮಲ್ಲಿ ಭಾರತೀಯ ಪರಂಪರೆಯಲ್ಲಿ 60 ವರ್ಷಗಳ ಹೆಸರನ್ನು ಕೊಟ್ಟಿದ್ದಾರೆ. ಆ 60 ವರ್ಷಗಳಲ್ಲಿ ಮೊದಲನೆಯದು. ಉತ್ತರವನ್ನು ನೋಡೋಣ. ಪ್ರಭವ ವಿಭವ ಹೀಗೆಲ್ಲ ಶುರುವಾಗುತ್ತೆ 60 ಹೆಸರುಗಳು. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ, 5 ಪ್ರಶ್ನೆಗಳು. ಮೊದಲ ಅವಕಾಶ ಪುಷ್ಪ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕಾಯಿಗಟ್ಟು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಗಂಟಾಗು ಹಣ್ಣಾಗದೆ ಉಳಿ. ಗಂಟಾಗು. ಮುಂದಿನ ಪ್ರಶ್ನೆ, ಸಮುದ್ರ ಕಡಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನೀರದ ನೀರಧಿ. ನೀರದ. ಎರಡನೇದ ಮೊದಲನೇದ? ನೀರದ. ನೀರದ. ಮುಂದಿನ ಪ್ರಶ್ನೆ, ಶಬ್ದ ಬಂದ ಕಡೆಗೆ ಬಾಣವನ್ನು ಪ್ರಯೋಗಿಸುವ ವಿದ್ಯೆಯನ್ನು ಏನೆಂದು ಕರೆಯುತ್ತಾರೆ? ಶಬ್ದವೇದಿ, ಶಬ್ದಗಮನ. ಶಬ್ದವೇದಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೆದರುವವನ ಮೇಲೆ ಪೌರುಷ ತೋರಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಈ ಒಗಟನ್ನು ಬಿಡಿಸಿ ಎರಡು ಬಾವಿಗಳ ನಡುವೆ ಒಂದು ಸೇತುವೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಾಯಿಗಟ್ಟು ಗಂಟಾಗು ಸರಿಯಾಗಿದೆ ಎರಡು ಉತ್ತರ ಸಮುದ್ರ ಕಡಲು ನೀರದಿ ಆಗಿತ್ತು ನೀರದ ಅಂತ ಹೇಳಿದ್ರಿ ಮೂರನೇ ಪ್ರಶ್ನೆಗೆ ಉತ್ತರ ಶಬ್ದವೇದಿ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೆದರುವವನ ಮೇಲೆ ಕಪ್ಪೆಯನ್ನು ಎಸೆದರಂತೆ ಅನ್ನೋದಾಗಿತ್ತು ಐದನೇ ಪ್ರಶ್ನೆಗೆ ಉತ್ತರ ಇದು ಮೂಗು ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ಈಗ ಭಾಗ್ಯ ಅವರಿಗೆ ಅವಕಾಶ ಬಂದಿದೆ ಆರಂಭಿಸಬಹುದಾ ಮೊದಲ ಪ್ರಶ್ನೆ ಕಾರ ಅರೆ ಎನ್ನುವ ನುಡಿಗಟ್ಟಿನ ಅರ್ಥವೇನು ಸಹಾಯವನ್ನು ಮಾಡು ದ್ವೇಷವನ್ನು ಸಾಧಿಸು ದ್ವೇಷವನ್ನು ಸಾಧಿಸು ಮುಂದಿನ ಪ್ರಶ್ನೆ ಒಂದು ಜಾತಿಯ ಮಾವು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ನೀಲ ನೀಲಂ ನೀಲಂ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಭೀಮ ದುರ್ಯೋಧನರಿಗೆ ಇಬ್ಬರಿಗೂ ಗದಾಯುದ್ಧವನ್ನು ಯಾರು ಕಲಿಸಿದರು ಬಲರಾಮ ಪರಶುರಾಮ ಪರಶುರಾಮ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹೇಳೋದು ಪುರಾಣ ಮಾಡೋದು ಅನಾಚಾರ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ತಲೆ ಇಲ್ಲ ನಡು ಇಲ್ಲ ಕೈಗಳಿದ್ದರೂ ಬೆರಳಿಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ದ್ವೇಷವನ್ನು ಸಾಧಿಸು ಸರಿಯಾಗಿದೆ ಎರಡು ಉತ್ತರ ಒಂದು ಜಾತಿಯ ಮಾವು ನೀಲಂ ಸರಿಯಾಗಿದೆ ಮೂರು ಉತ್ತರ ಬಲರಾಮ ಆಗಿತ್ತು ಪರಶುರಾಮ ಅಂದ್ರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೇಳೋದು ಪುರಾಣ ತಿನ್ನೋದು ಬದನೆಕಾಯಿ ಐದನೇ ಪ್ರಶ್ನೆಗೆ ಅಂಗಿ ಅಂತ ಆಗಿತ್ತು ಯೋಚನೆ ಮಾಡ್ಕೊಳ್ಳಿ ಅಂಗಿಗೆ ತಲೆನೂ ಇಲ್ಲ ಸೊಂಟನೂ ಇಲ್ಲ ಕೈಗಳಿರುತ್ತೆ ಆದರೆ ಬೆರಳುಗಳು ಇಲ್ಲ ನಮ್ಮ ಕವಿಗೆ ಆ ರೀತಿ ಕಂಡಿದೆ ಎಷ್ಟು ಸರಿ ಉತ್ತರ ಕೊಟ್ರಿ ಎರಡು ಎರಡಲ್ವಾ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ರಮ್ಯಾ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಕ್ಯಾಕೆ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು ಸಂತೋಷವನ್ನು ಸೂಚಿಸು ದುಃಖವನ್ನು ಸೂಚಿಸು ಸಂತೋಷವನ್ನು ಸೂಚಿಸು ಮುಂದಿನ ಪ್ರಶ್ನೆ ಕಾಡಿನಲ್ಲಿ ಬೆಳೆಯುವ ಭತ್ತ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು ನೀವಾರ ನೀವಾಕ ನೀವಾಕ ಎರಡನೇದ ಮಹಾಭಾರತದಲ್ಲಿ ಉಪ ಪಾಂಡವರ ತಾಯಿಯ ಹೆಸರೇನು ಸುಭದ್ರೆ ದ್ರೌಪದಿ ದ್ರೌಪದಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹೊಟ್ಟೆ ತುಂಬಿದ ಮೇಲೆ ಚಿಂತೆ ಇಲ್ಲ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಕಿರೀಟವಿದೆ ರಾಜನಲ್ಲ ಕಾಲವನ್ನು ತಿಳಿಸುವೆ ಗಡಿಯಾರವಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕ್ಯಾಕೆ ಹಾಕು ಸಂತೋಷವನ್ನು ಸೂಚಿಸು ಸರಿಯಾಗಿದೆ ಎರಡು ಉತ್ತರ ಕಾಡಿನಲ್ಲಿ ಬೆಳೆಯುವ ಭತ್ತಕ್ಕೆ ನೀವಾರ ಅಂತ ಹೇಳ್ತಾರೆ ಮೂರನೇ ಪ್ರಶ್ನೆಗೆ ಉತ್ತರ ದ್ರೌಪದಿ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೊಟ್ಟೆ ತುಂಬಿದ ಮೇಲೆ ಕಜ್ಜಾಯವೋ ವಿಷ ಅಥವಾ ಹುಗ್ಗಿಯೂ ಮುಳ್ಳು ಮುಳ್ಳು ಅಂತ ಹೇಳ್ತಾರೆ ಐದನೇ ಪ್ರಶ್ನೆಗೆ ಉತ್ತರ ಇದು ಹುಂಜ ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಪುಷ್ಪ ಅವರಿಗೆ ದೊರೀತಾ ಇದೆ ನಾಲ್ಕು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ಮೂರು ಪುಸ್ತಕ ಭಾಗ್ಯ ಅವರಿಗೆ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮೂರು ಎರಡು ಐದು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ